मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन्न जर जरयितर्जन्म मृत्यामयानाम् गोविन्दे देहि भक्तिं भवदित भगवन्नूर्जितां निर्निमित्तां निर्व्याजां निश्चलां तद्गुणगणबृहतीं चाच्वतीमाचुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानताम् अवित्तस्य मध्वस्य जगती गुरोः पूर्वाचार्य महिष्ठानां इयं प्रणतिमालिका। ದೀಪಾವಳಿಯನ್ನು ಮುಗಿಸಿ ವೇದವ್ಯಾಸರ ಕಥೆ ಎಂಬ ನಿತ್ಯ ದೀಪಾವಳಿಗೆ ಕಾಲಿಡುತ್ತಾ ಇದ್ದೇವೆ. ವ್ಯಾಸಜ್ಜನ ಕಥೆಯ ಒಂದೊಂದು ಅಂಶವೂ ಕೂಡ ದೀಪ ಇದ್ದ ಹಾಗೆ. ಅಂತಹ ದೀಪಾವಳಿ ಕಥೆ ಎಂಬ ದೀಪಾವಳಿ ನಾವು ಇದರಲ್ಲಿ ನೋಡಿದೆವು. ನಾವು ನೋಡಿದೆವು ಅಶ್ವತ್ಥಾಮ ಎಲ್ಲರನ್ನ ಕೊಂದು ಓಡಿ ಹೋಗಿ ವೇದವ್ಯಾಸರ ಹತ್ತಿರ ಇರ್ತಾನೆ. ಅಲ್ಲಿಗೆ ಮೊದಲು ಭೀಮಸೇನ ಹೋಗಿ ಅವನನ್ನು ಗೆಲ್ತಾನೆ. ಭೀಮನನ್ನು ಎದುರಿಸಲಾಗದೆ ಬ್ರಹ್ಮಾಸ್ತ್ರವನ್ನು ಎಸಿತಾನೆ. ಭೀಮ ಬ್ರಹ್ಮಾಸ್ತ್ರವನ್ನು ಎಸೆಯುವವನಲ್ಲ, ಹಾಗೆ ಎದುರಿಸ್ತಾನೆ. ಅದಕ್ಕೆ ದೇವರಿಗೆ ಅದಿಷ್ಟ ಇಲ್ಲ. ಇಷ್ಟ ಇಲ್ಲ ಇನ್ ದ ಸೆನ್ಸ್, ಭೀಮಸೇನನ ಬಗ್ಗೆನೂ ಪ್ರೀತಿ, ಬ್ರಹ್ಮಾಸ್ತ್ರದ ಬಗೆಗೂ ಕೂಡ ಅವನ ಸಂಕಲ್ಪ ಹಾಗೇ ಇದೆ. ಬ್ರಹ್ಮಾಸ್ತ್ರ ವ್ಯರ್ಥ ಆಗಬಾರದು ಅನ್ನೋದು ದೇವರ ಸಂಕಲ್ಪವೇ. ಭೀಮಸೇನ ಸೋಲಬಾರದು ಅನ್ನೋದು ವೇದವ್ಯಾಸರ ಸಂಕಲ್ಪ, ದೇವರ ಸಂಕಲ್ಪ. ಆದ್ದರಿಂದಾಗಿ ದೇವರೇನು ಮಾಡಿದ, ಆಜ್ಞೆ ಮಾಡಿದ, ಅರ್ಜುನ ನೀನು ಬ್ರಹ್ಮಾಸ್ತ್ರವನ್ನು ಎಸೆ ಅಂತ. ಅರ್ಜುನ ಬ್ರಹ್ಮಾಸ್ತ್ರ ಎಸೆದ. ಎಸೆದದ್ದು ಯಾಕೆ? ನಾವು ರಕ್ಷಿತರಾಗಬೇಕು ಅಂತ, ಅಶ್ವತ್ಥಾಮನಿಗೆ ತೊಂದರೆ ಉಂಟು ಮಾಡಬೇಕು ಅಂತ ಅಲ್ಲ. ಈ ರೀತಿ ಅಶ್ವತ್ಥಾಮನನ್ನು ಕೇವಲ ತಮ್ಮಿಂದ ರಕ್ಷಿಸಿಕೊಳ್ಳಲಿಕ್ಕಾಗಿ ಅಶ್ವತ್ಥಾಮನನ್ನು ಕುರಿತು ಬ್ರಹ್ಮಾಸ್ತ್ರವನ್ನು ಎಸೆದದ್ದು. ಅದಕ್ಕೆ ಸ್ವಸ್ಥ್ಯಸ್ತು ದ್ರೋಣಪುತ್ರಾಯ ಅಂತ ಅವನ ಸಂಕಲ್ಪ. ಆಗ ವೇದವ್ಯಾಸರು ಎರಡೂ ಅಸ್ತ್ರಗಳನ್ನು ಉಪಸಂಹಾರ ಮಾಡು ಅಂದರು. ಬೇಗ ಉಪಸಂಹಾರ ಮಾಡಿದ ಅರ್ಜುನ, ಆದರೆ ಅಶ್ವತ್ಥಾಮ ಕೇಳಲಿಲ್ಲ, ಉಪಸಂಹಾರ ಮಾಡಲಿಲ್ಲ. ಅದಕ್ಕೆ ವೇದವ್ಯಾಸರು ಹೇಳಿದ್ರು, ಎಲೈ ಅಶ್ವತ್ಥಾಮನೇ, ನಿನ್ನ ಅಸ್ತ್ರವನ್ನು ಉಪಸಂಹಾರ ಮಾಡ್ಕೋ, ನಿನಗಾಗದೇ ಇರಬಹುದು, ಬಾಯಿಂದ ಹೇಳು, ಅರ್ಜುನನಿಗೆ ಹೇಳ್ತೇನೆ ಉಪಸಂಹಾರ ಮಾಡಲಿಕ್ಕೆ ಅಂತ. ಅರ್ಜುನ ಏನು ಮಾಡಿದ, ಉಪಸಂಹಾರ ಮಾಡಿದ. ಆದರೆ ಅಶ್ವತ್ಥಾಮ ಉಪಸಂಹಾರ ಮಾಡಲಿಕ್ಕೆ ಒಪ್ಪಲಿಲ್ಲ. ಅಶ್ವತ್ಥಾಮ ಏನು ಮಾಡಿದ, ಪಾಂಡವರ ಸಂತತಿ ನಾಶ ಆಗಲಿಕ್ಕೆ ಅದಿಲ್ಲೇ ಇರಲಿ ಇಂದ. ಆಗ ಈ ನಿನ್ನ ಅಭಿಪ್ರಾಯ ಎಲ್ಲ ತಪ್ಪು ಅಂತ ಅವರು ಹೇಳಿದ್ರು, ಅವನು ಕೇಳಲಿಲ್ಲ. ಇದು ಇರುವಂತಹ ಸಮಸ್ಯೆ. ಹೀಗಾಗಿ ವೇದವ್ಯಾಸರ ಮಾತನ್ನೂ ಒಪ್ಪಲಿಲ್ಲ. ವೇದವ್ಯಾಸರಿಗೆ ಶರಣು ಬಂದವ, ವೇದವ್ಯಾಸರ ಮಾತನ್ನು ಒಪ್ಪಲಿಲ್ಲ. ಕಡೆಗೆ ಏನು ಮಾಡಬೇಕಾಯಿತು, ಅಸಹಾಯಕನಾಗಿ ಅವ ಏನು ಮಾಡಿದ, ಅರ್ಜುನ ಸುಮ್ಮನಾದ. ದ್ರೋಣಾಚಾರ್ಯರು ಹೇಳಿದ್ರು, ನೀನು ಸೋತಿದ್ದಿ ಅಶ್ವತ್ಥಾಮ, ನಿನ್ನ ತಲೆಯಲ್ಲಿರುವ ಮಣಿಯನ್ನು ಕೊಡು. ಇಲ್ಲ, ನಾನು ಮಣಿ ಕೊಡೋಲ್ಲ ಅಂದ. ಇಷ್ಟನ್ನು ನಾವು ನೋಡಿದೆವು.
ಇದು ಇತಿ ಪೂರ್ವಕಥಾನುವಾದ. ಇಷ್ಟ್ಯಾಕೆ ಹೇಳಬೇಕಾಯಿತು ಅಂದರೆ ನಾಲ್ಕು ದಿವಸ ಆಗಿತ್ತು. ಮಹಾಭಾರತದ ಕಥೆಯನ್ನು ನಾವು ಮನನ ಮಾಡಿ ನಾಲ್ಕು ದಿವಸ ಆಗಿತ್ತು. ಅತ ಪೂರ್ವಕಥಾನುವಾದ ಇವತ್ತಿನಿಂದ ಇದು ಶುರು ಆಗುತ್ತೆ. ಸೌಪ್ತಿಕ ಪರ್ವದ 15ನೆಯ ಅಧ್ಯಾಯ 34ನೆಯ ಶ್ಲೋಕ. ಏವಂ ಕುರು ನಚಾನ್ಯತ್ರ ಬುದ್ಧಿ ಕಾರ್ಯ ಕಥಂಚನ ಗರ್ಭೇಶು ಪಾಂಡುಪುತ್ರಾಣಾಂ ವಿಸೃಜ್ಯೈತ ದುಪಾರಮ. ವೇದವ್ಯಾಸರು ಬೇಸರ ಮಾಡಿಕೊಂಡು ಹೇಳಿದ್ರಂತೆ, ವ್ಯಾಸ ಪರಮ ದುರ್ಮನಾಹ, ವೇದವ್ಯಾಸರು ಪರಮ ದುರ್ಮನಾಹ, ಬಹಳ ಬೇಸರ ಮಾಡಿಕೊಂಡು ಅಶ್ವತ್ಥಾಮಾಚಾರ್ಯರಿಗೆ ಹೇಳಿದರು, ಆಯಿತು ನಿನ್ನ ಮಣಿಯನ್ನು ಕೊಡಲೇಬೇಕು, ನಿನ್ನ ಸಂಕಲ್ಪ ಏನಿದೆ? ನಾನು ಪಾಂಡವರ ಸಂತತಿಯ ಮೇಲೆ ಪ್ರಯೋಗ ಮಾಡಿಯೇ ಮಾಡ್ತೇನೆ ಅಂತ. ಆಯ್ತು ಹಾಳಾಗಿ ಹೋಗು ಮಾಡಿಕೊ, ಅದನ್ನು ಹೇಗೆ ವಿಫಲ ಮಾಡಬೇಕು ಅಂತ ನಾವು ಮಾಡ್ತೇವೆ ಅಂದರು. ಭವಿಷ್ಯಾಮೇಕಮುತ್ಸೃಜ್ಯ ಗರ್ಭೇಶ್ವಸ್ತ್ರಂ ನಿಪಾತ್ಯತಾಂ ಅಹಮೇಕಂ ದದಾಮ್ಯೇಷಾಂ ಪಿಂಡದಂ ಕೀರ್ತಿವರ್ಧನಂ. ಆಗ ಕೃಷ್ಣ ಹೇಳಿದ, ಏ ಅಶ್ವತ್ಥಾಮ, ಎಸಿತಿ ಏನೋ ಅಸ್ತ್ರವನ್ನು, ನಾನಿದ್ದೇನೆ ಎಸಿ ನೀನು, ನಾನು ನೋಡ್ಕೊಳ್ತೇನೆ ಅಂತಂದ. ಅಹಮೇಕಂ ದದಾಮ್ಯೇಷಾಂ ಪಿಂಡದಂ ಕೀರ್ತಿವರ್ಧನಂ, ಪಾಂಡವರ ಕೀರ್ತಿ, ಪಾಂಡವರ ಹೆಸರು ಅಳಿಯದಂತೆ, ಪಾಂಡವರ ಹೆಸರು ಉಳಿಯುವಂತೆ ಒಬ್ಬ ಮಗನನ್ನು ನಾನು ಕೊಡ್ತೇನೆ, ಚಾಲೆಂಜ್. ರಾಜರ್ಷಿಂ ಪುಣ್ಯಕರ್ಮಾಣಂ ಅನೇಕ ಕೃತು ಯಾಜಿನಂ. ನಾನು ಕೊಡುವ ಮಗ ರಾಜರ್ಷಿ, ರಾಜನೂ ಆಗಿ ಋಷಿಯೂ ಆಗಿ ಯಾರಿರ್ತಾನೆ ಅವನು ರಾಜರ್ಷಿ ಅಂತ. ನಿಮಗೊಂದು ಸಂಗತಿಯನ್ನು ಹೇಳಬೇಕು, ಇದು ಸುತ್ತು ಬಳಸಿ ಅಂತ ನಿಮಗೆ ಅನ್ನಿಸಬಹುದು, ಆದರೂ ಹೇಳಲೇಬೇಕು. ಆದರ್ಶ ರಾಜ ಹೇಗಿರಬೇಕು ಅಂತ ಹೇಳಿ ಬಹಳ ವಿಚಾರ ಮಾಡಿದ್ದಾರೆ ಪಾಶ್ಚಾತ್ಯರು, ವಿಶೇಷತಃ ಪ್ಲೇಟೋ ಮತ್ತು ಅರಿಸ್ಟಾಟಲ್ ಅವರಿಬ್ಬರ ಸಂವಾದಗಳು ಗ್ರಂಥಗಳು ಉಂಟು. ಆಯಿತಾ, ಅದೆಲ್ಲದರ ಸಾರ ನಮ್ಮಲ್ಲಿ ರಾಜ ಋಷಿ ಅಂತ. ಋಷಿ ಅಂದರೆ ಜ್ಞಾನಿ, ಅಮೂರ್ತವಾದದ್ದನ್ನು ಕಾಣಬಲ್ಲ ಅನುಭವಿಸಬಲ್ಲ ಜ್ಞಾನಿಯನ್ನು ಋಷಿ ಅಂತ ಕರೀತಾರೆ. ರಾಜನೂ ಆಗಿದ್ದು ಋಷಿಯೂ ಆಗಿರಬೇಕು ಅಂದರೆ ಎಲ್ಲ ಸದ್ಗುಣಗಳಿರಬೇಕು ಅಂತ ಆಗೋಯ್ತಲ್ಲ. ರಾಜಋಷಿ ಅಂತನ್ನುವ ಒಂದು ಪದ ಇಡೀ ಇವರು ಒಳ್ಳೆಯ ಗುಣಗಳು ಅಂತ ಏನು ಹೇಳ್ತಾರೆ, ಪ್ಲೇಟೋನ ರಿಪಬ್ಲಿಕ್ ಅನ್ನುವ ಒಂದು ಗ್ರಂಥದಲ್ಲಿ ರಾಜನಾದವನಿಗೆ ಏನೇನು ಗುಣಗಳಿರಬೇಕು ಅಂತ ಲಿಸ್ಟ್ ಮಾಡಿದಾರೋ ಅದೆಲ್ಲ ಒಂದು ಪದದಿಂದ ಸ್ವೀಕೃತ. ಏನದು? ರಾಜಋಷಿ ಅಂತ ಕೃಷ್ಣ ಹೇಳ್ತಾನೆ, ಒಬ್ಬ ರಾಜರ್ಷಿಯನ್ನು ಕೊಡ್ತೇನೆ ಅಂತಾನೆ. ರಾಜರ್ಷಿಂ, ಆಮೇಲೆ ಪುಣ್ಯ ಕರ್ಮಾಣಂ, ಒಳ್ಳೆ ಕೆಲಸಗಳನ್ನು ಮಾಡ್ತಾನೆ. ಅನೇಕ ಕೃತುಯಾಜಿನಂ, ಬಹಳ ಯಜ್ಞಗಳನ್ನು ಮಾಡ್ತಾನೆ. ಅಂತಹ ಮಗನನ್ನು ಕೊಡ್ತೇನೆ. ನೀನು ಆ ಮಗುವನ್ನು ಕೊಲ್ಲಲಿಕ್ಕೆ ನಿಂತಿದ್ದೀಯಾ, ನಾನು ಕಾಯಲಿಕ್ಕೆ ನಿಂತಿದ್ದೇನೆ. ಹರ ಕೊಲ್ಲಲು ಪರ ಕಾಯುವನು ಅನ್ನಬೇಕು ಸೋಮೇಶ್ವರ ಶತಕದ ಹಿನ್ನೆಲೆಯಲ್ಲಿ. ಅಲ್ಲೇನಿದೆ, ಹರ ಕೊಲ್ಲಲು ಪರ ಕಾಯುವನೇ ಹರಹರ ಶ್ರೀಚನ್ನ ಸೋಮೇಶ್ವರ ಅಂತ ನಾವು ಹೇಳಬೇಕು. ಹೌದು, ಹರ ಕೊಲ್ಲಲು ಪರ ಕಾಯುವನು ಹರಿಹರಿ ಶ್ರೀಕೃಷ್ಣ ಸರ್ವೇಶ್ವರ. ಷಟ್ಪದಿಯ ಭಾಷೆಯಲ್ಲೇ ಹೇಳೋದಾದರೆ, ಷಟ್ಪದಿ ಅಲ್ಲ ಅದು ಚತುಷ್ಪದಿ. ಇರಲಿ, ರಾಜರ್ಷಿಂ ಪುಣ್ಯಕರ್ಮಾಣಂ ಅನೇಕ ಕೃತುಯಾಜಿನಂ ಏವಂ ಕುರು ನಚಾನ್ಯಾತೆ ಬುದ್ಧಿ ಕಾರ್ಯ ಕಥಂಚನ ಆಗರ್ಭಾತ್ ಪಾಂಡವೇಯಾನಾಂ ಕೃತ್ವಾ ಪಾತಂ ವಿನಂಕ್ಷತಿ. ಇಷ್ಟಾದರೂ ಮಾಡು, ನಾನು ನಿನಗೆ ಎದುರು ನಿಂತಿದ್ದೇನೆ ಅಂತ ಹೇಳಿ ನಿನಗೊಂದು ಸ್ವಲ್ಪವಾದರೂ
ಕೀಳರಿಮೆ ಆದರೂ ಉಂಟಾಗಬೇಕು. ಅಶ್ವತ್ಥಾಮ, ಕೃಷ್ಣ ಹೇಳೋ ಮಾತು, ನೀನು ನಿನಗೆ ಅಷ್ಟು ಪ್ರಯೋಗ ಮಾಡಬೇಕು ಅಂತಿದ್ರೆ ಅಭಿಮನ್ಯುವಿನ ದೇಹದಲ್ಲಾದರೂ ಬೀಳಿಸು. ಅಭಿಮನ್ಯುವಿನ ದೇಹದಲ್ಲಿ ಅದು ಹೋಗಿ ಎಷ್ಟು ದಿವಸ ಆಗಿದೆ? 6 ದಿವಸ ಆಗೋಗಿದೆ. ಬೇಡ, 7 ದಿವಸ ಅಂತೂ ಆಗಿದೆ. 7 ದಿವಸದ ಹಳೆಯ ಶವ ಅಭಿಮನ್ಯುವಿನ ದೇಹದ ಮೇಲೆ ಬೀಳಿಸು, ಏನಾದರೂ ಪ್ರಯೋಜನ ಉಂಟಾ? ಅಸ್ತ್ರ ಹಾಕಿ ಏನಾದರೂ ಪ್ರಯೋಜನ ಉಂಟಾ? ಶವದಲ್ಲಿ ಅಸ್ತ್ರ ಪ್ರಯೋಗ ಮಾಡಿ, ವಿಷ ಪ್ರಯೋಗ ಮಾಡಿ ಏನಾದರೂ ಪ್ರಯೋಜನ ಉಂಟಾ? ಅಲ್ಲಿ ಹೇಗೆ ಪ್ರಯೋಜನ ಇಲ್ಲವೋ ಹಾಗೆ ಉತ್ತರಾಯ ಗರ್ಭದ ಒಳಗಡೆ ಬಾಣವನ್ನು ಎಸೆದರೂ ಪ್ರಯೋಜನ ಇಲ್ಲ. ಯಾಕೆಂದರೆ ನಾನು ನಿಂತಿದ್ದೇನೆ ಕಾಯಲಿಕ್ಕೆ, ನೀನೇನು ಕೊಲ್ತೇನೆ ಅನ್ನೋದು. ಆ ಒಂದು ಮಾತ್ರ, ನೀನು ಒಂದೊಮ್ಮೆ ಎಸೆದರೂ ಕೂಡ ಮುಂದೆ ಹುಟ್ಟುವ ಪಾಂಡವರ ಎಲ್ಲ ಮಕ್ಕಳಿಗೆ ತಾಗೋಲ್ಲ, ಅದು ನನ್ನ ಕೈನಲ್ಲೇ ಇರೋದು. ನೀನು ಹಂಗೆ ಸಂಕಲ್ಪ ಮಾಡಿದ್ರು ಎಲ್ಲಿ ಕ್ಷೇಮಕನ ತನಕ ಯಾರ್ಯಾರಿದ್ದಾರೆ ಅವರೆಲ್ಲರೂ ಸಾಯಬೇಕು ಅಂತ ನೀನು ಸಂಕಲ್ಪ ಮಾಡಿದ್ರು ಅದು ಸಫಲ ಆಗಲ್ಲ. ಜನರಿಗೆ ತೋರಿಸಿ ಬ್ರಹ್ಮಾಸ್ತ್ರ ಪರೀಕ್ಷಿತ್ ರಾಜನಲ್ಲಿ, ಅಂದರೆ ಮುಂದೆ ಹುಟ್ಟುವ ಮಗುವಿನಲ್ಲಿ ಅಂತ ಅಷ್ಟೇ ಹೇಳೋದು. ನಾವು ಈಗ ಹೇಳೋದು ಪರೀಕ್ಷಿತ್ ರಾಜನಲ್ಲಿ ಎಂಡಾಗುತ್ತೆ. ಏವಂ ಬ್ರುವಾಣಂ ಗೋವಿಂದಂ ಋಷಭಂ ತರ್ವ ಸಾತ್ವತಾಂ ದ್ರೌಣಿ ಪರಮತಂಕೃದ್ಧ ಪ್ರತ್ಯುವಾಚೇದಮುತ್ತರಂ. ಸಿಟ್ಟು ಬಂತು ಅಶ್ವತ್ಥಾಮನಿಗೆ. ಸಿಟ್ಟು ಬರೋದೇ ಇರುತ್ತಾ? ನಿನ್ನ ಸರ್ವ ಪ್ರಯತ್ನವನ್ನು ನಾನು ವಿಫಲನಾಗಿ ಮಾಡುತ್ತೇನೆ. ಎದುರಾಳಿಗಳು ಯಾರು? ಪಾಂಡವರು. ಕೃಷ್ಣ ಎದುರಾಳಿನ? ಕೃಷ್ಣ ಎದುರಾಳಿ ಅಂತ ಈ ಒಂದು ದುರ್ಯೋಧನ ಅಂದ್ಕೊಂಡಿರಲಿಲ್ಲ. ಸೈದ್ಧಾಂತಿಕವಾಗಿ ಎದುರಾಳಿ ಆಗಿರಬಹುದು, ಆದರೆ ಡಿಕ್ಲೇರ್ ಮಾಡಿರಲಿಲ್ಲ. ಕೃಷ್ಣ ನಮ್ಮ ಶತ್ರು ಅಂತ ಡಿಕ್ಲೇರ್ ಮಾಡಿರಲಿಲ್ಲ. ಅದರಿಂದಾಗಿಯೇ ಕೃಷ್ಣನ ಹತ್ರ ಸಹಾಯ ಕೇಳಲಿಕ್ಕೆ ಹೋಗಿದ್ದು. ಒಳಗಡೆಯಿಂದ ಇರಬಹುದು, ಇಲ್ಲಾಂದರೆ ಸಹಾಯ ಯಾಕೆ ಕೇಳ್ತಾನೆ? ಸಹಾಯ ಯಾಕೆ ಕೇಳ್ತಾನೆ? ಕೃಷ್ಣ ಪ್ರಿನ್ಸಿಪಲಿ, ಆಸ್ ಪರ್ ಪ್ರಿನ್ಸಿಪಲ್ಸ್, ಕೃಷ್ಣ ಮೇ ಬಿ ಮೈ ಎನಿಮಿ, ಆದರೆ ರಾಜತಾಂತ್ರಿಕವಾಗಿ ಪೊಲಿಟಿಕಲಿ ಡಿಕ್ಲೇರ್ ಮಾಡಲಿಕ್ಕೆ ಆಗಿರಲಿಲ್ಲ ಕೃಷ್ಣ ನಮ್ಮ ಶತ್ರು ಅಂತ. ಹಾಗೆ ಯಾರೂ ಮಾಡಿರಲಿಲ್ಲ, ಈವನ್ ಅಶ್ವತ್ಥಾಮಾಚಾರ್ಯರು ಮಾಡಿರಲಿಲ್ಲ. ಉರಿ ಅಲ್ವಾ? ಎದುರಾಳಿಗಳೇ ಸುಮ್ಮನೆ ಇದ್ದಾರೆ, ಆಯಿತು ನಿನ್ನ ಬಾಣಕ್ಕೆ ನಾವು ಎದೆ ಕೊಡ್ತೇವೆ ಅಂತ. ಇವನು ಯಾರೋ ಬಂದು ಚಾಲೆಂಜ್ ಮಾಡ್ತೇನೆ, ಅವ್ರನ್ನ ನಾನು ರಕ್ಷಣೆ ಮಾಡ್ತೇನೆ ಅಂದರೆ, ದ್ರೌಣಿ ಪರಮತಂಕೃದ್ಧ ಪ್ರತ್ಯುವಾಚೇದಮುತ್ತರಂ ನೈತದೇವಂ ಯದಾರ್ಥತ್ವಂ ಪಕ್ಷಪಾತೇನ ಕೇತವ ವಚನಾತ್ ಪುಂಡರೀಕಾಕ್ಷ ತವ ಮದ್ವಾಕ್ಯಮನ್ಯಥಾ. ಏನು ಕೃಷ್ಣ, ಪಕ್ಷಪಾತ ಜಾಸ್ತಿ ಆಯಿತು ಅಂತ ಅನ್ನಿಸ್ಲಿಲ್ಲ ನಿನಗೆ? ನೈತದೇವಂ ಯದಾರ್ಥತ್ವಂ ಪಕ್ಷಪಾತೇನ ಕೇತವ. ನಿನಗೆ ಪಾಂಡವರ ಮೇಲೆ ಇರುವ ಪ್ರೀತಿಯಿಂದ ನನ್ನ ಸಂಕಲ್ಪದಲ್ಲಿ, ನನ್ನ ಇಚ್ಛೆಯಲ್ಲಿ ಕಡ್ಡಿ ಆಡಿಸ್ತಾ ಇದ್ದಿ. ಹೀಗೆ ಇಚ್ಛೆ ಇಟ್ಕೋ, ಈ ರೀತಿ ಮಾಡಬೇಡ. ನೀನು ಯಾರು ನನ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ? ನೈತದೇವಂ ಯದಾರ್ಥತ್ವಂ, ನೀನು ಹೇಳಿದ ಹಾಗೆ ನಾನು ಮಾಡೋದಿಲ್ಲ. ಹೂ ಆರ್ ಯು ಟು ಕ್ವಶನ್ ಮೀ? ಯಾರು ನೀನು? ನಾನು ಇವ್ರನ್ನ ಕೊಲ್ಲಬೇಕು ಅಂತ ಇದ್ದೇನೆ, ಅದು ನನ್ನ ಸಂಕಲ್ಪ. ಇಲ್ಲ ನೀನು ಹೀಗೆ ಸಂಕಲ್ಪ ಮಾಡು, ಇಲ್ಲ ನೀನು ಈ ರೀತಿ ಬಯಸು. ಆಗೋಲ್ಲ. ತವ ಮದ್ವಾಕ್ಯಮನ್ಯಥ, ಮದ್ವಾಕ್ಯಮನ್ಯಥ, ನನ್ನ ಸಂಕಲ್ಪ ಬೇರೆ. ಪತಿಶ್ಯತ್ಯೇತದಸ್ತ್ರಂ ವೈ ಗರ್ಭೇ ತಸ್ಯಾಮಯೋದ್ಯತಂ ವಿರಾಟ ದುಹಿತು ಕೃಷ್ಣ ಎಂತಂ ರಕ್ಷಿತುಮಿಚ್ಛಸಿ. ನೀನು ಯಾರನ್ನು ರಕ್ಷಿಸಲು ಬಯಸುತ್ತೀಯೋ ಅವರನ್ನು ಕೊಲ್ಲಲಿಕ್ಕೇನೆ ನನ್ನ ಸಂಕಲ್ಪ ಇರೋದು. ಏನನ್ಕೊಂಡಿದ್ದೀನಿ?
ಉತ್ತರಾಯ ಗರ್ಭದಲ್ಲಿ ಬೀಳುತ್ತೆ, ಅಭಿಮನ್ಯುವಿನ ಶರೀರದಲ್ಲಿ ಬೀಳಿಸೋಲ್ಲ ನಾನು, ನನ್ನ ಬಾಣ ಹಲವಾರು ವರ್ಷಗಳ ಸಾಧನೆಯಿಂದ ತಪಪ್ರಭಾವದಿಂದ ಎಸೆಯಬೇಕೆಂದಿರೋ ಬಾಣನ ಶವದ ಮೇಲೆ ಎಸಿಬೇಕಂತೆ, ಅಂದರೆ ಅಷ್ಟು ವೇಸ್ಟು ಅಂತ. ನಾನು ಉತ್ತರಯ ಗರ್ಭದ ಒಳಗಡೆಯೇ ಬೀಳಿಸ್ತೇನೆ, ಅವಳು ಗರ್ಭಿಣಿ ಎನ್ನುವ ವಿಷಯ ನನಗೆ ಗೊತ್ತಿದೆ, ಉತ್ತರಯ ಬಸಿರ ಒಳಗಡೆ ಇರುವಂತಹ ಪಿಂಡದ ಮೇಲೆ ಬಾಣ ಎಸಿತೇನೆ. ವಿರಾಟ ದುಹಿತು ಕೃಷ್ಣ ಎಂ ತ್ವಂ ರಕ್ಷಿತುಮಿಚ್ಛಸಿ, ಯಾರನ್ನು ನೀನು ರಕ್ಷಿಸಲು ಬಯಸಿದ್ದೀಯೋ ಅದನ್ನು ಹೊಡಿಬೇಕು ಅಂತ ನನ್ನ ಸಂಕಲ್ಪ. ಶ್ರೀ ಭಗವಾನ್ ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಮೋಘ ಪರಮಾಸ್ತ್ರಸ್ಯ ಪಾತಸ್ತ್ವದ್ಯ ಭವಿಷ್ಯತಿ ಅಭಿಮನ್ಯೋ ಸೃಜೈಶೀಕಾಂ ಗರ್ಭಸ್ಥ ಶಾಮ್ಯತಾಂ ಚಿಚುಹು. ಆಯಿತು, ಈ ಅಸ್ತ್ರ ಅಮೋಘ, ವ್ಯರ್ಥ ಆಗೋದಿಲ್ಲ. ಬ್ರಹ್ಮಾಸ್ತ್ರವನ್ನು ಎಸೆದರೆ ಎದುರಾಳಿ ಸಾಯಲೇಬೇಕು ಅಲ್ವಾ? ಎಸಿ ಉತ್ತರಯ ಬಸಿರ ಒಳಗಡೆ ಇರುವ ಅಭಿಮನ್ಯುವಿನ ಕುಡಿಗೆ ಎಸಿ. ಆದರೆ ಒಂದ್ಸರ್ತಿ ಎಸೆದ ಮೇಲೆ ಆ ಮಗು ಸತ್ತು ಹೋಗುತ್ತಲ್ಲ, ಮತ್ತೆ ಬದುಕಿಸ್ತೇನೆ. ಸೋ ಇಟ್ ಮೇ ಬಿ ಸ್ಟಿಲ್ ಬಾರ್ನ್, ಸತ್ತು ಹುಟ್ಟಲಿ, ನಾನು ರಕ್ಷಣೆ ಮಾಡ್ತೇನೆ. ಸತ್ತು ಹುಟ್ಟಿದ ಮೇಲೂ ಹುಟ್ಟಿಸೋದು ನನಗೆ ಗೊತ್ತು. ಅಹಮೇನಮೃತಂ ಜಾತಂ ಜೀವಯಿಷ್ಯಾಮಿ ಬಾಲಕಂ ಸತು ಗರ್ಭೋ ಮೃತೋ ಜಾತೋ ದೀರ್ಘಮಾಯುರವಾಪ್ಸ್ಯತಿ. ಅವನು ಒಳಗಡೆ ಸತ್ತ ಮೇಲೂ ನಾನು ಬದುಕಿಸ್ತೇನೆ, ಹೊರಗಡೆ ಬಂದು ಸತ್ತ ಮೇಲೂ ನಾನು ಬದುಕಿಸ್ತೇನೆ. ಒಳಗಡೆ ಸಾಯ್ಲಿಕ್ಕೆ ಬಿಡಲ್ಲ, ಗರ್ಭದಿಂದ ಹೊರಗಡೆ ಬಂದ ಮಗು ಸಾಯತ್ತೆ, ಸತ್ತ ಮೇಲೆ ನಾನು ಬದುಕಿಸ್ತೇನೆ. ಹುಟ್ಟಿದ ಕೂಡಲೇ ಸತ್ತ ಮಗು ದೀರ್ಘಾಯುಷ್ಯವನ್ನು ಹೊಂದುವಂತೆ ನಾನು ಮಾಡ್ತೇನೆ. ಅವನು ಅಭಿಮನ್ಯು, ಇದು ಪರೀಕ್ಷಿತ ರಾಜ, ಸತ್ತಾಗ ಅವನಿಗೆ ಸುಮಾರು ಒಂದು 80-75, ಅವನಿಗೊಂದು 75-80 ವರ್ಷ ಬದುಕಿದ್ದಾನ. ಅವನು ಪರೀಕ್ಷಿತ ರಾಜ ಅಂತಂದರೆ ಕಪ್ಪು ಕೂದಲ ಯುವಕನೇನಲ್ಲ, ನಮಗೆಲ್ಲ ಅದೊಂದು ಗ್ರಹಿಕೆ ಬೇಕಾಗಿದೆ ಅವಶ್ಯಕವಾಗಿ. ಕೃಷ್ಣ ಗೀತೆ ಹೇಳುವಾಗ ಒಂದು 70 ವರ್ಷ ಅಲ್ಲಿ ಅಲ್ಲಿ ಗಡ್ಡ ಹಣ್ಣಾಗಿ ತಲೆಗೂದಲು ಹಣ್ಣಾಗಿರುತ್ತೆ ಅನ್ನೋ ಕಲ್ಪನೆ ಬೇಡವೆ ನಮಗೆ. 70 ವರ್ಷದವನಾಗಿದ್ದಾಗ ಹೇಳಿದ್ದು ಗೀತೆಯನ್ನು. ಅದರಿಂದ ಅವನು ಹೇಳ್ತಾನೆ, ಈ ಮಗು ದೀರ್ಘಾಯುಷ್ಯವನ್ನು ಹೊಂದುತ್ತದೆ. ಇತ್ಯುಕ್ತ ಪ್ರತ್ಯುವಾಚೈನಂ ದ್ರೋಣಪುತ್ರಸ್ಮಯನ್ನಿವ ಯದ್ಯಸ್ತ್ರದಗ್ಧಂ ಗೋವಿಂದ ಜೀವಯಸ್ಯೇವಮಸ್ತ್ವಿತಿ. ವ್ಯಂಗ್ಯವಾಗಿ ನಗತಾ ಹೇಳ್ದ, ಓಹೋ ಅಸ್ತ್ರ ಎಸಿಬೇಡ ಅಂತ ಬೇಡ್ಕೋಬೇಕು ನನ್ನನ್ನು, ನೀನು ಎಸಿ ಮಗು ಸಾಯಲಿ, ಬದುಕಿಸ್ತೇನೆ ಅಂದರೆ ಸಾಯಿಸ್ಲಿಕ್ಕೆ ನಾನಿದ್ದೇನೆ, ನೀನು ಬದುಕಿಸ್ಲಿಕ್ಕಾದರೂ ಮಗು ಸತ್ತಿರಬೇಕಲ್ಲ. ನಾನು ಸತ್ತ ಮೇಲೆ ಬದುಕಿಸ್ತಾನಂತೆ, ಆದರೂ ನನ್ನನ್ನು ಸಾಯಿಸ್ಬೇಡ ಅಂತ ಹಿಡಿತೇನಂತೆ, ಏನಿದು? ಇದು ಇದೊಂದಲ್ವ ಚೋದ್ಯ ಅಂದರೆ, ಯದ್ಯಸ್ತ್ರ ದಗ್ಧಂ ಗೋವಿಂದ ಜೀವಯಸಿ ಏವಮಸ್ತ್ವಿತಿ. ನೀನು ಬದುಕಿಸ್ತಿ ಅಂತ ಆದರೆ, ಬದುಕಿಸ್ಬೇಕಾದ್ರೆ ಸತ್ತಿರ್ಬೇಕೋ ಇಲ್ವೋ ನನ್ನ ಅಸ್ತ್ರ ಸಾಯಿಸತ್ತೆ, ನೀನು ಹೇಳಿದಂತೆ ನಾನು ಕೇಳಲ್ಲ ಅಂತಂದ. ತತ ಪರಮಸ್ತ್ರಂತು ದ್ರೌಣಿರುದ್ಯತಮಾಹವೇ ದ್ವೈಪಾಯನ ಮನಾದೃತ್ಯ ಗರ್ಭೇಶು ಪ್ರಮುಮೋಚ. ಈ ರೀತಿಯಾಗಿ ನುಡಿದು ಅಶ್ವತ್ಥಾಮ ಆ ಲೋಕಕ್ಷಯ ಮಾಡದಂತೆ ಉಳಿದ ಬ್ರಹ್ಮಾಸ್ತ್ರವನ್ನು ಉತ್ತರಯ ಗರ್ಭದಲ್ಲಿ ಎಸೆದ. ದ್ವೈಪಾಯನ ಮನಾದೃತ್ಯ, ವೇದವ್ಯಾಸರು ಬೇಡ ಬೇಡ ಅಂತ ಹೇಳ್ತಾ ಇದ್ರು ಎಸೆದ ಅನ್ನುವಲ್ಲಿಗೆ 15ನೇ ಅಧ್ಯಾಯದ ಮುಗಿತಾಯ. ತದಾಜ್ಞಾಯ ಹೃಷೀಕೇಶೋ ವಿಕೃಷ್ಟಂ ಪಾಪಕರ್ಮಣ ಹೃಷ್ಯಮಾಣ ಇದಂ ವಾಕ್ಯಂ ದ್ರೋಣಿಂ ಪ್ರತ್ಯಾದಿಶತ್ತದಾಂ. ಈ ರೀತಿ ಮಾಡಿದಾಗ ಅಶ್ವತ್ಥಾಮನ ಮುಖ ಕಪ್ಪಿಟ್ಟು ಹೋಯಿತು.
ಯಾಕೆಂದರೆ ಕೆಟ್ಟ ಕೆಲಸ ಮಾಡಿದ್ದರ ಪ್ರಭಾವ ಅದು. ಭಗವಂತನ ಎರಡು ರೂಪಗಳನ್ನು ಮೀರಿದ ಪಾಪ, ಆ ಪಾಪವನ್ನು ಮಾಡಿರುವ ಆದ್ದರಿಂದ ಕಳೆಗುಂದಿದ ಅಶ್ವತ್ಥಾಮನನ್ನು ನೋಡಿ ಕೃಷ್ಣ ಹೇಳಿದನಂತೆ, ವಿರಾಟಸ್ಯ ಸುತಾಂ ಪೂರ್ವಾಂ ಸ್ನುಷಂ ಸ್ನುಷಾಂ ಗಾಂಡೀವ ಧನ್ವನಃ ಉಪಪ್ಲಾವ್ಯ ಗತಾಂ ದೃಷ್ಟ್ವಾ ಉತ್ತರಾಂ ಬ್ರಾಹ್ಮಣೋ ಬ್ರವೀತ್. ನಗತಾ ನಗತಾ ಕೃಷ್ಣ ಹೇಳ್ತಾನೆ, ಅಶ್ವತ್ಥಾಮ ನಿನಗೊಂದು ವಿಚಾರ ಗೊತ್ತಾ, ಇನ್ನೂ ಅಭಿಮನ್ಯುವಿನ ಮದುವೆ ಆಗಿರಲಿಲ್ಲ ಉತ್ತರೆ, ಆಗ ನಡೆದ ಒಂದು ಘಟನೆ. ಅಭಿಮನ್ಯುವಿನ ಮಗುವಿಗೆ ನಾಮಕರಣ ಆಗಿದೆಯೋ ಇಲ್ವೋ? ಮಗು ಹುಟ್ಟೋದಕ್ಕಿಂತ ಮುಂಚೆನೆ ನಾಮಕರಣ ಆಗೋಗಿದೆ ಗೊತ್ತಾ ನಿನಗೆ? ನೋಡು, ಅರ್ಜುನ ತನ್ನ ವೇಷವನ್ನು ತೆಗೆದು, ಅವನು ಬೃಹನ್ನಡೆ ಆಗಿದ್ದ, ಬೃಹನ್ನಡ ವೇಷವನ್ನು ತೆಗೆದು ತಾನು ಅರ್ಜುನ ಅಂತ ಪ್ರಕಟ ಆದಾಗ ವಿರಾಟ ಅರ್ಜುನನಿಗೆ ತನ್ನ ಮಗಳನ್ನು ಕೊಡ್ತೇನೆ ಅಂದ. ಆಗ ಅರ್ಜುನ ಏನು ಹೇಳಿದ, ನಾನು ಇವಳನ್ನು ತಂದೆ ತರಹ ನೋಡಿಕೊಂಡಿದ್ದೇನೆ, ಅದರಿಂದಾಗಿ ನನ್ನ ಮಗನಿಗೆ ಮದುವೆ ಮಾಡ್ತೇನೆ ಎಂದ. ಆವಾಗ ಒಬ್ಬ ಬ್ರಾಹ್ಮಣ ಬಂದು ಉತ್ತರೆಯ ಜಾತಕವನ್ನು ನೋಡಿ ಹೀಗೆ ಹೇಳಿದ. ನೋಡಿ, ಇದು ಇಲ್ಲಿ ಇಲ್ಲಿ ರಿವೀಲ್ ಆಗತ್ತೆ. ಏನು? ಪರೀಕ್ಷೀಣೇಶು ಕುರುಷು ಪುತ್ರಸ್ತವ ಜನಿಷ್ಯತೆ ಏತದಸ್ಯ ಪರೀಕ್ಷಿತ್ವಂ ಗರ್ಭಸ್ಥಸ್ಯ ಭವಿಷ್ಯತಿ. ಉತ್ತರೆ, ನಿನ್ನಲ್ಲಿ ಹುಟ್ಟುವ ಮಗು ಬಹಳ ಅದ್ಭುತ. ಪರೀಕ್ಷೀಣೇಶು ಕುರುಷು, ಎಲ್ಲರೂ ನಾಶ ಆದಮೇಲೆ ಈ ಮಗು ಹುಟ್ಟುತ್ತೆ, ಆದ್ದರಿಂದಾಗಿ ಪರೀಕ್ಷಿತ್ ಪರೀಕ್ಷೀಣೇಶು ಶುರು ಕುರುಷು ಕ್ಷೀಯತಿ ಅಂದರೆ ಕ್ಷಿ ನಿವಾಸೆ ಅಂತ ಧಾತು, ಅದು ಒಂದು ಧಾತು ಇದೆ. ಕ್ಷಯ ಅಂದರೆ ಮನೆ ಅಂತಲೂ ಒಂದು ಅರ್ಥ ಇದೆ, ನಿವಾಸ ಅಂತಲೂ ಒಂದು ಅರ್ಥ ಇದೆ. ಕ್ಷಿ ನಿವಾಸೆ, ಯಮಕ್ಷಯ ಅಂದ್ರೇನು? ಯಮನ ಮನೆ. ಪರೀಕ್ಷೀಣೇಶು ಕುರುಷು ಅತ್ರೈವ ಭೂಮೌ ಕ್ಷೀಯತೆ ಇತಿ ಪರೀಕ್ಷಿತ್. ಪರೀಕ್ಷಿತ್ ಅಂದ್ರೇನು? ಎಲ್ಲರೂ ನಾಶ ಆದ ಮೇಲೂ ನಾಶ ಆಗದಂತೆ ಉಳಿದವ, ಆದ್ದರಿಂದಾಗಿ ನಿನ್ನ ಮಗನ ಹೆಸರು ಪರೀಕ್ಷಿತ್ ಅಂತ ಆಗತ್ತೆ. ಮಗುನೇ ಹುಟ್ಟಿಲ್ಲ, ನಾಮಕರಣ ಆಗಿದೆ ಗೊತ್ತಾ? ಆ ಬ್ರಾಹ್ಮಣನೊಳಗಡೆ ನಾನೇ ತಾನೇ ಹೇಳ್ತಿದ್ದು, ನೀನು ಈ ಮಗುವಿಗೆ ಈ ಮಗುವಿನ ಮೇಲೆ ದ್ವೇಷ ಹಿಡಿತಿ ಅಂತ ಕನಸಲ್ಲೂ ಕಂಡಿರಲಿಲ್ಲ. ನೋಡ್ರಿ, ಅಶ್ವತ್ಥಾಮ ಭೀಮನ ಸಮವಯಸ್ಕ ಅಲ್ವಾ, ಭೀಮನ ಗೆಳೆಯ, ಮೊಮ್ಮಗು ಮೇಲೆ ಸೇಡು. ಇನ್ನೂ ಅದು ಪುಟ್ಟ ಬೊಮ್ಮಟೆಯಾಗಿ ಗರ್ಭದೊಳಗಡೆ ಇನ್ನಷ್ಟೇ ರೂಪುಗೊಳ್ತಾ ಇದೆ, ಅದ್ರ ಮೇಲೆ ಸೇಡು. ನಿನಗೆ ಕನಸು ಬಿದ್ದಿತ್ತ ಅದನ್ನು ಕೊಲ್ತೇನೆ ಅಂತ? ನಾನು ಆಗಲೇ ಹೆಸರು ಸೆಲೆಕ್ಟ್ ಮಾಡಿಟ್ಬಿಟ್ಟಿದ್ದೀನಿ, ಹೀಗಾಗತ್ತೆ ಅಂತ. ಪರೀಕ್ಷಿತ್ವಂ ತಸ್ಯ ತದ್ವಚನಂ ಸಾಧೋ ಸತ್ಯಮೇವ ಭವಿಷ್ಯತಿ ಪರೀಕ್ಷಿತ್ ಭವಿತೈತೆ ಚಾಂ ಪುನರ್ವಂಶಕರಸ್ಸುತಃ. ಅದರಿಂದಾಗಿ ಮಗು ಹುಟ್ಟೋ ಮೊದಲೇ ನಾನು ನಾಮಕರಣ ಮಾಡಿದ್ದೀನಿ ಹೇಳು. ಅದಕ್ಕೆ ಅವನು ಪರೀಕ್ಷಿತ್ ಹುಟ್ಟಿಯೇ ಹುಟ್ಟುತ್ತಾನೆ, ಆ ಅವನ ಮಾತು ಸುಳ್ಳಾಗಲಿಕ್ಕೆ ನಾನು ಬಿಡಲ್ಲ. ತ್ವಂತು ಕಾಪುರುಜಂ ಪಾಪಂ ವಿದು ಸರ್ವೇ ಮನೀಚಿಣ ಅಸಕೃತ್ ಪಾಪ ಕರ್ಮಾಣಂ ಬಾಲಜೀವಿತ ಘಾತುಕಂ. ನೀನು ಕಾಪುರುಷ, ಕಾಪುರುಷ ಅಂದರೆ ಹೇಳಿ, ನೀನು ಪಾಪಿಷ್ಠ ಹೇಳಿ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಅಸಕೃತ್ ಪಾಪ ಕರ್ಮಾಣ, ಒಮ್ಮೆ ಆಕಸ್ಮಿಕವಾಗಿ ಮಾಡಿದ್ದೀಯ ಅಲ್ಲ, ನಿರಂತರವಾಗಿ ಮಾಡ್ತಾ ಇದ್ದಿ. ಬಾಲಜೀವಿತ ಘಾತಕಂ, ಅದು ಗರ್ಭದ ಒಳಗಡೆ ಇರುವ ಮಕ್ಕಳನ್ನು ಕೊಲ್ತಾ ಇದ್ದೀ.
ತಸ್ಮಾತ್ ತ್ವಮಸ್ಯ ಪಾಪಸ್ಯ ಕರ್ಮಣ ಫಲಮಾಪ್ನುಹಿ. ಆದ್ದರಿಂದ ಅದರ ಫಲವನ್ನು ನೀನು ಹೊಂದು. ತ್ರೀಣಿ ವರ್ತ ಸಹಸ್ರಾಣಿ ಚರಿಷ್ಯಸಿ ಮಹೀಮಿಮಾಂ ಅಪ್ರಾಪ್ನುವನ್ ಕ್ವಚಿತ್ ಕಾಂಚಿತ್ ಸಂವಿಧಂ ಜಾತು ಕೇನಚಿತ್. ನಿರ್ಜನಾನ್ ಅಸಹಾಯಸ್ತ್ವಂ ದೇಶಾನ್ ಪ್ರತಿ ಚರಿಷ್ಯತಿ. ನಾನು ಶಾಪ ಹಾಕ್ತಾ ಇದ್ದೇನೆ. ತ್ರೀಣಿ ವರ್ತ ಸಹಸ್ರಾಣಿ, 3000 ವರ್ಷಗಳ ಕಾಲ ಈ ಭೂಮಿಯನ್ನು ತಿರುಗ್ತೀಯ. ಅಪ್ರಾಪ್ನುವನ್ ಕ್ವಚಿತ್ ಕಾಂಚಿತ್ ಸಂವಿಧಂ, ಯಾರ ಗುರುತಿಗೂ ನೀನು ಸಿಗೋದಿಲ್ಲ, ಯಾರಿಗೂ ಕಾಣೋದಿಲ್ಲ. ನಿರ್ಜನಾನ್ ಅಸಹಾಯಸ್ತ್ವಂ ಪ್ರದೇಶಾನ್ ವಿಚರಿಷ್ಯತಿ, ಜನರೇ ಇಲ್ಲದ ಜಾಗದಲ್ಲೆಲ್ಲ ತಿರುಗುವಂತೆ ಆಗತ್ತೆ. ಭವಿತ್ರಿ ನಹಿತೆ ಕ್ಷುದ್ರ ಜನ ಮಧ್ಯೇಶು ಸಂಸ್ಥಿತಿ, ನೀನು ಜನರ ಮಧ್ಯೆ ಇರಲಿಕ್ಕೆ ಆಗೋದಿಲ್ಲ. ಪೂಯ ಶೋಣಿತ ಗಂಧೀಚ ದುರ್ಗ ಕಾಂತಾರತಂ ಶ್ರಯ. ಪೂಯ ಶೋಣಿತ ಗಂಧಿ, ಕೀವು, ರಕ್ತ, ಇವುಗಳು ನಿನ್ನ ಮೈಯಿಂದ ದುರ್ವಾಸನೆಯನ್ನು ಹೊಮ್ಮಿಸ್ತಾ ಇರುತ್ತೆ. ನಿನ್ನ ಪಕ್ಕದಲ್ಲಿ ಯಾರು ನಿಂತ್ಕೊಳ್ಳಿಕ್ಕಾಗಲ್ಲ, ಯಾರ ಮಧ್ಯದಲ್ಲಿಯೂ ನೀನಿರೋದಿಲ್ಲ, ನೆನಪಿಟ್ಟುಕೊಳ್ಳಿ. ಈ ಮಾತನ್ನು ಹೀಗೆ ಇಟ್ಕೊಳ್ಳಿ. ಈಗ ಏನಿದೆ, 1000 ಜನ ಒಟ್ಟಿಗೆ ಊಟ ಮಾಡುವಾಗ ಅಶ್ವತ್ಥಾಮಾಚಾರ್ಯ ಬಂದು ಹೊರಟೋಗ್ತಾರೆ ಅಂತ ಅದಿಲ್ಲ. ಏನೇನೋ ಕಲ್ಪನೆಗಳು ನಮ್ಮದು, ಮಹಾಭಾರತಕ್ಕೆ ವಿರುದ್ಧ. ಮೂರು ಸಾವಿರ ವರ್ಷ ಆಗೋಗಿದೆಯಲ್ಲ, 3000 ವರ್ಷ ಆಗಿದೆ. ವಿಚರಿಷ್ಯತಿ ಪಾಪಾತ್ಮನ್ ಚಿರಮೇಕೋ ವಸುಂಧರಾಂ, ಒಬ್ಬನೇ ತಿರುಗ್ತಾ ಇರ್ತಿ. ವಯಪ್ರಾಪ್ಯ ಪರೀಕ್ಷಿತ್ತು ದೇವವ್ರತಮವಾಪ್ಯ ಚ ಕೃಪಾಚಾರದ್ವತಾಚ್ಛೂರ ಸರ್ವಾಸ್ತ್ರಾಣ್ಯುಪಲಪ್ಸ್ಯತೆ. ಪರೀಕ್ಷಿತ್ ಯುಕ್ತ ವಯಸ್ಸಿಗೆ ಬಂದ ಮೇಲೆ ಆಯ್ತಾ, ಕೃಪಾತ್ ಶಾರದ್ವತಾತ್ ಶೂರ, ಮುಂಜಿ ಆದಮೇಲೆ ದೇವವ್ರತ ಮವಾಪ್ಯ, ಮುಂಜಿಯಾಗೆ ಒಂದು ಹೊಸ ಶಬ್ದ ದೇವವ್ರತ ಅಂತ. ಮುಂಜಿ ಆದಮೇಲೆ ನಿನ್ನ ಮಾವ ಯಾರು ನಿನಗೆ ಸಹಕಾರ ಕೊಟ್ಟಿದ್ನೋ ಅಂತಹ ಮಾವನೇ ಇವನಿಗೆ ಅಸ್ತ್ರವಿದ್ಯೆಯನ್ನು ಉಪದೇಶ ಮಾಡುತ್ತಾನೆ. ವಿಧಿತ್ವ ಪರಮಾಸ್ತ್ರಾಣಿ ಕ್ಷತ್ರಧರ್ಮವ್ರತೆ ಸ್ಥಿತ ಷಷ್ಟಿರ್ವರ್ತ ಸಹಸ್ರಾಣಿ ಷಷ್ಟಿರ್ವರ್ಷಾಣಿ ಸಾಗ್ರಾಣಿ ವಸುಧಾಂ ಪಾಲಯಿಷ್ಯತಿ. 60 ಮಿಗಿಲಾದ ವರ್ಷಗಳಲ್ಲಿ ಪಾಲನೆ ಮಾಡ್ತಾನೆ ಭೂಮಿಯನ್ನು. ತತಶ್ಚೋರ್ಧ್ವಂ ಮಹಾಬಾಹು ಕುರು ರಾಜೋ ಭವಿಷ್ಯತಿ ಪರೀಕ್ಷಿನ್ನಾಮ ನೃಪತಿ ಮಿಷತಸ್ತೆ ಸುದುರ್ಮತೆ. ಅವನು ರಾಜನಾಗಿ, ರಾಜಾಧಿರಾಜನಾಗಿ, ಚಕ್ರವರ್ತಿಯಾಗಿ ಮೆರಿತಾ ಇರೋದನ್ನು ನೀನು ನೋಡ್ತೀಯ. ನೀನು ಯಾವ ಸ್ಥಿತಿಯಲ್ಲಿರ್ತೀಯ? ಮೈ ತುಂಬ ದುರ್ಗಂಧಯುಕ್ತನಾಗಿ, ಹುಣ್ಣುಗಳು ಗಾಯಗಳು ಆಗಿ, ಎಲ್ಲರಿಂದ ಬಹಿಷ್ಕೃತನಾಗಿ ತಿರುಗಾಡ್ತಾ ಇರಬೇಕಾದ್ರೆ ನೀನು ಯಾರನ್ನು ಕೊಲ್ಲಲಿಕ್ಕೆ ಅಂತ ಹೋಗಿದ್ಯೋ, ಅವನು ರಾಜಾಧಿರಾಜನಾಗಿ ಸಾಮಂತರಿಂದ ಕಪ್ಪವನ್ನು ಕೈಗೊಳ್ಳುತ್ತಾ ಒಂದಿ ಮಾಗಧರಿಂದ ಹೊಗಳಿಸಿಕೊಳ್ಳಲ್ಪಡುತ್ತಾ ಸಿಂಹಾಸನದಲ್ಲಿ ಕುಳಿತು ಲಬ್ಧ ಪ್ರತಿಷ್ಠನಾಗಿ ಒಳ್ಳೆ ಹೆಸರುಗಳನ್ನು ಗಳಿಸಿ ಸುಖವಾಗಿ ಇರೋದನ್ನು ನೀನು ನೋಡ್ತೀಯ. ನೀನು ಯಾರನ್ನು ಕೊಲ್ಲಬೇಕು ಅಂತ ಇದೆಯೋ ಅವನು. ಇದಕ್ಕಿಂತ ಶಿಕ್ಷೆ ಒಂದುಂಟ. ಪಶ್ಚಮೇ ತಪಸೋ ವೀರ್ಯಂ ಸತ್ಯಸ್ಯ ಚ ನರಾಧಮ. ನರಾಧಮನೇ, ನೋಡೋ ನನ್ನ ತಪಸ್ಸಿನ ಪರಾಕ್ರಮವನ್ನು ಒಮ್ಮೆ ನೆನಪಿಸಿಕೊಳ್ಳಿ. ನಾವೊಬ್ಬರು ಕೊಲ್ಲಲಿಕ್ಕೆ ಅಂತ ಹೋಗಿದ್ದು, ನಾವು ಕೊಂದ ಮೇಲೂ ಅವರು ಬದುಕಿ ಎತ್ತರಕ್ಕೆ ಏರಿದರೆ ಅದನ್ನು ಹೆಂಗೆ ತಗೊಳ್ತೇವೆ ನಾವು? ನಿಮಗೆ ಆತ್ಮಹತ್ಯೆ ಕೂಡ ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗೆ ತಿರುಗಾಡಬೇಕು. ಆದರೆ ಅದು ಯಾವುದೊಂದನ್ನು ಮನಸ್ಸಲ್ಲಿಟ್ಕೊಳ್ಳಿ. ದೇವತೆಗಳು ಅಂತ ಹೇಳೋದು ಅದಕ್ಕಾಗಿ. ಶುಕಾಚಾರ್ಯರಾಗಿ ಇವನಿಗೆ ಉಪದೇಶ ಮಾಡಿ ಎಂದೂ ಸಾಯದಂತೆ ಬದುಕಿಸಿದ್ರು ಮತ್ತೆ. ಇದೆಲ್ಲ ದೇವರ ಲೀಲೆ ರೀ, ಇನ್ನೇನೂ ಅಲ್ಲ. ದೇವರು ಏನು ಬೇಕಾದ್ರೂ ಮಾಡಿಸ್ಬಿಡ್ತಾನೆ.
ಹೀಗೆ ಕೃಷ್ಣ ಶಾಪ ಕೊಟ್ಟ. ಆಮೇಲೆ ವೇದವ್ಯಾಸರು ಶಾಪ ಕೊಟ್ಟರು, ಯಸ್ಮಾದ್ ಅನಾದೃತ್ಯ ಕೃತಂ ತ್ವಯಾಸ್ಮಾನ್ ಕರ್ಮ ದಾರುಣಂ ಬ್ರಾಹ್ಮಣಸ್ಯ ಸತಶ್ಚೇದಂ ವೃತ್ತಮನ್ಯಾಯವರ್ತಿನಃ. ಅಶ್ವತ್ಥಾಮ, ನೀನು ಯಾರಲ್ಲಿ ಆಸರೆ ಕೇಳಿ ಬಂದೆಯೋ ಅವನ ಮಾತನ್ನು ಮೀರಿದೆ. ಈ ಎಲ್ಲ ಪಾಪವನ್ನು ಮಾಡಿ ಆ ಪಾಪದಿಂದ ನಿನಗೇ ಹೆದರಿಕೆಯಾಗಿ ಒಳಗಡೆ ಪಶ್ಚಾತ್ತಾಪ ಕೊರಿತಾ ಇದ್ದರೂ ಕೂಡ ನೆಮ್ಮದಿಯನ್ನು ಅರಿಸಿ ನನ್ನ ಕಡೆಗೆ ಬಂದೆ, ನಾನು ಹೇಳಿದ್ದನ್ನು ತಿರಸ್ಕರಿಸಿದೆ. ಬ್ರಾಹ್ಮಣಸ್ಯ ಸತಶ್ಚೇದಂ, ನಾನು ಚೆನ್ನಾಗಿ ಬದುಕಿದ್ದೇನೆ, ನನ್ನ ಮಾತನ್ನು ಧಿಕ್ಕರಿಸಿದಿ. ನಿನ್ನ ಇಡೀ ಜೀವನದ ಪ್ರಿನ್ಸಿಪಲ್ಸ್ ನೀನೇನು ಯಾವುದರಲ್ಲಿ ಇದೆ ಅದನ್ನು ನೀನು ಧಿಕ್ಕರಿಸ್ಕೊಂಡ್ಬಿಟ್ಟಿ. ನನ್ನನ್ನು ಮಾತ್ರ ಧಿಕ್ಕರಿಸೋದಲ್ಲ, ನಿನ್ನನ್ನೇ ನೀನು ಧಿಕ್ಕರಿಸ್ಕೊಂಡ್ಬಿಟ್ಟಿ. ಇದೆಂಥ ಭೀಕರ! ಬೇರೆಯವರನ್ನು ಧಿಕ್ಕರಿಸೋದು ಹೋಗಲಿ ರೀ, ನಮ್ಮನ್ನು ನಾವೇ ಧಿಕ್ಕರಿಸ್ಕೊಂಡ್ಬಿಟ್ರೆ ಗತಿ ಏನ್ರಿ? ಅದನ್ನು ಮಾಡಿದೆ ನೀನು. ತಸ್ಮಾದ್ ಯದ್ದೇವಕಿ ಪುತ್ರ ಉಕ್ತವಾನ್ ಉತ್ತಮಂ ವಚಃ ಆಲೋಕಾತ್ ತವ ತದ್ಭಾವಿ ಕ್ಷುದ್ರ ಕರ್ಮನ್ ವ್ರಜೇತಿಹ. ಆದ್ದರಿಂದ ಕೃಷ್ಣ ಏನು ಹೇಳಿದ್ದಾನೆ ಹಾಗೇ ಆಗತ್ತೆ. ಪ್ರದಾಯಾಥ ಮಣಿಂ ದ್ರೌಣಿ ಪಾಂಡವಾನಾಂ ಯಶಸ್ವಿನಾಂ ಜಗಾಮ ವಿಮನಾಸ್ತೇತಾಂ ಸರ್ವೇಷಾಂ ಪಶ್ಯತಾಂ ರಣೇ. ಈ ರೀತಿ ಹೇಳಿದಾಗ ಸೋತ ಮನೋಭಾವದಲ್ಲಿ ಅಶ್ವತ್ಥಾಮಾಚಾರ್ಯರು ತಮ್ಮ ತಲೆಗೆ ಅಂಟಿರುವ ಮಣಿಯನ್ನು ಕಿತ್ತು, ಅಲ್ಲಿಂದಲೇ ಗಾಯ ಆಗಿದ್ದು, ಕಿತ್ತು ಪಾಂಡವರಿಗೆ ಕೊಟ್ಟು ಸರ್ವೇಷಾಂ ಪಶ್ಯತಾಂ ಎಲ್ಲರೂ ನೋಡ್ತಾ ಇರುವಾಗ ವಿಮನಾಹ ಬೇಸರಗೊಂಡ ಕಳವಳಗೊಂಡ ಮನಸ್ಸಿನವರಾಗಿ ಅಲ್ಲಿಂದ ಜಗಾಮ. ಎಂಥ ಸೋಲು ರೀ, ಎಂಥ ಎಕ್ಸಿಟ್ ಇದು! ಛೆ, ಒಂದು ಪಾತ್ರ ಯಾವ ವೈಭವದಿಂದ ಬಂತು, ಎಕ್ಸಿಟ್ ಹೆಂಗೆ ನೋಡಿ, ಎಂಥ ಅವಮಾನಕರವಾದ ಎಕ್ಸಿಟ್ ಅದು! ಪಾಂಡವಾಶ್ಚೈವ ಗೋವಿಂದಂ ಪುರಸ್ಕೃತ್ಯ ಹತದ್ವಿತಃ ಕೃಷ್ಣದ್ವೈಪಾಯನಂ ಚೈವ ಪರ್ವತಂ ನಾರದಂ ತಥಾ ದ್ರೋಣಪುತ್ರಸ್ಯ ಸಹಜಂ ಮಣಿಮಾದಾಯ ಸತ್ವರಾಹ ದ್ರೌಪದೀಂ ಅಭ್ಯದಾವಂತ ಪ್ರಾಯೋಪೇತಾಂ ಯಶಸ್ವಿನೀಂ. ಆ ಅಶ್ವತ್ಥಾಮ ಕೊಟ್ಟ ಮಣಿಯನ್ನು ಇಟ್ಕೊಂಡ್ರಂತೆ. ಮಧ್ಯಸ್ಥರಾಗಿ ಸ್ವೀಕಾರ ಮಾಡಿದವರು ವೇದವ್ಯಾಸರು, ಪರ್ವತ, ನಾರದ, ಮೂರು ಜನ. ಹಾಗೆ ಅಲ್ವಾ, ನಾವು ಯಾರಿಗೋ ಒಬ್ಬರಿಗೆ ಶಿಕ್ಷೆಯಾಗಿ, ನಮಗೆ ಶಿಕ್ಷೆಯಾಗಿ ನಾವು ಕೊಡಬೇಕು ಅಂದರೆ ಕೋರ್ಟಿಗೆ ಕೊಡಬೇಕು ದುಡ್ಡು, ಕೋರ್ಟ್ ಅವ್ರಿಗೆ ಕೊಡತ್ತೆ. ಈ ಮಾನನಷ್ಟ ಮೊಕದ್ದಮೆ ಹಾಕಿದಾಗೆಲ್ಲ ಅವರು ಎಷ್ಟೋ ಒಂದು ಹಣಕ್ಕೆ ಡಿಮ್ಯಾಂಡ್ ಮಾಡಿರ್ತಾರೆ, ಅಥವಾ ಕನ್ಸ್ಯೂಮರ್ ಕೋರ್ಟಿನಲ್ಲಿ ಹಾಕಿರ್ತಾರೆ, ಅದು ಕೋರ್ಟ್ ಕೊಡ್ಬೇಕು ಆಮೇಲೆ ಅವರು. ಹಾಗೆ ಇಲ್ಲಿ ಮಧ್ಯಸ್ಥರಾದವರು ನಾರದ, ಪರ್ವತ, ವೇದವ್ಯಾಸ, ಅವರಿಗೆ ತನ್ನ ಮಣಿಯನ್ನು ಕೊಟ್ಟಿದ್ದಿದ್ದು, ಅದನ್ನು ಅವರು ಹಿಡ್ಕೊಂಡು ಪಾಂಡವರ ಜೊತೆಗೆ ದ್ರೌಪದಿಯ ಬಳಿ ಬಂದರು. ತತಸ್ತೆ ಪುರುಚವ್ಯಾಘ್ರಾಹ ಸದಶ್ವೈರನಿಲೋಪಮೈ ಪ್ರಯೂ ರಾಜಶಾರ್ದೂಲ ಶಿಬಿರಂ ಪುನರೇವಹ ಅವತೀರ್ಯ ರಥೇಭ್ಯಸ್ತು ತ್ವರಮಾಣ ಮಹಾರಥಾ ದದೃಶುರ್ ದ್ರೌಪದೀಂ ಕೃಷ್ಣಾಂ ಆರ್ತಾಂ ಆರ್ತತರ ಸ್ವಯಂ. ಅವರು ವೇಗವಾಗಿ ಶಿಬಿರಕ್ಕೆ ಹೋಗಿ ಅಲ್ಲಿ ಇಳಿದ್ರು, ಅಲ್ಲಿ ಇಳಿದ್ರು, ಕೃಷ್ಣೆಯನ್ನು ನೋಡಿದರು. ಹೇಗಿದ್ಲವಳು? ತಾಮು ಪೇತ್ಯ ನಿರಾನಂದಾಂ ದುಃಖ ಶೋಕ ಪರಾಯಣಾಂ ಪರಿವಾರ್ಯೋಪತಿಷ್ಠಂತ ಪಾಂಡವಾ ಸಹ ಕೇಶವಾ.
ಯಾವ ಆನಂದವೂ ಇಲ್ಲದ ದುಃಖ ಶೋಕದಿಂದ ತೊಡಗಿರುವ ಅವಳ ಸುತ್ತಲೂ ನಿಂತರು. ತತೋ ರಾಜ್ಞಾಭ್ಯನುಜ್ಞಾತೋ ಭೀಮಸೇನೋ ಮಹಾಬಲಃ ಪ್ರದದೌ ತಮ್ಮಣಿಂ ದಿವ್ಯಂ ವಚನಂ ಚೇದಮಬ್ರವೀತ್. ಈ ಮಧ್ಯಸ್ಥರು ಭೀಮಸೇನನಿಗೆ ಮಣಿಯನ್ನು ಕೊಟ್ಟಿದ್ರು. ಯಾಕೆ ಅಂದರೆ ಗೆದ್ದಿದ್ದವನಲ್ವಾ. ನೋಡಿ, ಗೆದ್ದಿದ್ದವನು ಅಂತ ಭಾವನೆ ಇಲ್ಲದೆ ಹೋದರೆ ಅವನಿಗೆಲ್ಲ ಮಣಿ ಕೊಡೋದು ಅರ್ಜುನನಿಗೆ. ಅರ್ಜುನ ಗೆಲುವು ಭೀಮಸೇನನ ಗೆಲುವಿಗೆ ಸಹಕಾರ ಕೊಟ್ಟನೇ ವಿನಃ ಗೆಲ್ಲಲಿಲ್ಲ. ಅದರಿಂದಾಗಿ ಗೆದ್ದದ್ದು ಭೀಮಸೇನ. ಭೀಮಸೇನನ ಕೈನಲ್ಲಿ ಆ ಮಣಿ ಇತ್ತು. ಆ ಮಣಿಯನ್ನು ತೆಗೆದುಕೊಂಡು ಯುಧಿಷ್ಠಿರನ ಮುಖ ನೋಡಿದ. ಕೊಡ್ಲ ಅಂತ. ಆಯಿತು ಅಂತ ಯುಧಿಷ್ಠಿರ ಹೇಳಿದ. ಹಾಗೆ ಅವನು ಅಪ್ಪಣೆ ಕೊಟ್ಟ ಮೇಲೆ ಆ ಮಣಿಯನ್ನು ತೆಗೆದು ದ್ರೌಪದಿಗೆ ಕೊಡ್ತಾ, ಅಯಂ ಭದ್ರೇ ತವ ಮಣಿ ಪುತ್ರ ಹಂತಾಜಿತಶ್ಚತೆ ಉತ್ತಿಷ್ಠ ಶೋಕಮುತ್ಸೃಜ್ಯ ಕ್ಷತ್ರ ಧರ್ಮ ಮನುಸ್ಮರ. ಮಂಗಳ ಸ್ವರೂಪಳೆ, ಏಳು, ನಿನ್ನ ಮಕ್ಕಳನ್ನು ಕೊಂದವ ನಮ್ಮಿಂದ ಸೋತಿದ್ದಾನೆ. ಉತ್ತಿಷ್ಠ, ಏಳು, ಶೋಕಮುತ್ಸೃಜ್ಯ, ಶೋಕವನ್ನು ತೊರೆ. ಕ್ಷತ್ರ ಧರ್ಮ ಮನುಸ್ಮರ, ಕ್ಷತ್ರಿಯ ಧರ್ಮವನ್ನು ನೆನಪಿಸಿಕೋ. ಪ್ರಯಾಣೇ ವಾಸುದೇವಸ್ಯ ಶಮಾರ್ಥಮಸಿತೇ ಕ್ಷಣೇ ಯಾನ್ಯುಕ್ತಾನಿ ತ್ವಯಾ ಭೀರು ವಾಕ್ಯಾನಿ ಮಧುಸೂದನೇ. ದ್ರೌಪದಿ, ಈ ಸಂದರ್ಭದಲ್ಲಿ ಬಹಳ ಹಿಂದೆ ನೀನು ಹೇಳಿದ ಮಾತನ್ನು ನೆನಪಿಸ್ಕೊ ಅಂತ ಹೇಳ್ತೇನೆ. ಬಹಳ ಹಿಂದೆ ಆಗಿದ್ದು. ಏನು ಹೇಳಿದಿ? ಶಮಾರ್ಥಂ ಅಸಿತೇ ಕ್ಷಣೇ. ಸುಮಾರು ಒಂದೂವರೆ ಎರಡು ತಿಂಗಳ ಹಿಂದಿನ ಮಾತು ದ್ರೌಪದಿ, ನೆನಪಿಸಿಕೋ ಏನಂದೆ ಅಂತ. ಏನಂದೆ ನೀನು? ನೈವ ಮೇ ಪತಯಸ್ಸಂತಿ ನ ಪುತ್ರ ಭ್ರಾತರೋ ನಮೇ ನೈವ ತ್ವಮಸಿ ಗೋವಿಂದ ಶಮಮಿಚ್ಛತಿ ರಾಜನೀ. ನೀವೇನಾದರೂ ಶಾಂತಿ ಶಾಂತಿ ಸಂಧಾನ ಅಂತ ನೀವು ಹೇಳೋದಾದರೆ ನಿಮ್ಮೆಲ್ಲರನ್ನೂ ನಾನು ಬಿಟ್ಟುಟೋಗ್ತೇನೆ. ನೈವ ಮೇ ಪತಯಸ್ಸಂತಿ, ನನಗೆ ಯಾವ ಐದು ಜನ ಗಂಡಂದಿರು ನನ್ನ ಪಾಲಿಗೆ ಇಲ್ಲ. ನ ಪುತ್ರಾಹ, ಐದು ಜನ ಮಕ್ಕಳು ನನ್ನ ಪಾಲಿಗೆ ಇಲ್ಲ. ಭ್ರಾತರೋ ನಮೇ, ನನ್ನ ಅಣ್ಣಂದಿರು. ದ್ರೌಪದಿ, ಕಾಂಪ್ರಮೈಸ್ ಆಗಿಬಿಡೋಣ ದುರ್ಯೋಧನನ ಕಡೆಗೆ ಅಂತ ಹೇಳಿದರೆ ಅವರೂ ಇಲ್ಲ ನನ್ನ ಪಾಲಿಗೆ. ನೈವ ತ್ವಮಸಿ ಗೋವಿಂದ, ಕೃಷ್ಣ ನೀನೊಮ್ಮೆ ಅಲ್ಲಿ ಇರಬೇಕು ಅಂತಂದರೆ ನೀನೊಮ್ಮೆ. ಇಲ್ಲ ದ್ರೌಪದಿ, ನನ್ನ ಗೆಳತಿಯಾಗಿ ಅರ್ಥ ಮಾಡಿಕೋ. ನನಗೆ ಕೆಟ್ಟ ಹೆಸರು ಬರುತ್ತೆ ನಾಳೆ. ಕುಲದ ನಡುವೆ ಒಡಕು ಮೂಡಬಾರದು. ಆದ್ದರಿಂದಾಗಿ ಅವರು ಕಾಂಪ್ರಮೈಸ್ ಆಗಲಿ ಅಂತ ನೀನು ಹೇಳಿದ್ರೆ ನೀನು ಬೇಡ, ಯಾರು ಬೇಡ. ನೈವಮೇ ಪತಯಸ್ಸಂತಿ ನ ಪುತ್ರ ನಚ ನ ಪುತ್ರ ಭ್ರಾತರೋ ನಮೇ ನೈವ ತ್ವಮಸಿ ಗೋವಿಂದ ಶಮಮಿಚ್ಛತಿ ರಾಜನಿ. ಉಕ್ತವತ್ಯಸಿ ವಾಕ್ಯಾನಿ ಧೀರಾಣಿ ಪುರುಷೋತ್ತಮೇ ಕ್ಷತ್ರಧರ್ಮ ಕ್ಷತ್ರಧರ್ಮಾನುರೂಪಾಣಿ ತಾನಿ ಸಂಸ್ಮರ್ತು ಮರಹಸಿ. ಅಷ್ಟು ಕಟುವಾಗಿ ನುಡಿದಿದ್ದೆ, ಯಾಕೆ ನಿನ್ನಲ್ಲಿ ಆ ಮಾತು ಬಂತು? ಒಬ್ಬ ಬ್ರಾಹ್ಮಣಿ ಈ ರೀತಿ ಹೇಳ್ತಾಳ? ಒಬ್ಬ ಧೀರ ಮಹಿಳೆ ತಾನೆ ಈ ರೀತಿ ಹೇಳಬಲ್ಲಳು? ಬ್ರಾಹ್ಮಣಿಯಾಗಿದ್ದರೆ, ಬೇರೆ ಯಾರು ಆಗಿದ್ದರೆ, ವೈಶ್ಯಸ್ತ್ರೀ ಆಗಿದ್ದರೆ, ಶೂದ್ರ ಸ್ತ್ರೀ ಆಗಿದ್ದರೆ, ಅಯ್ಯೋ ನೀವಿದ್ರೆ ಸಾಕಪ್ಪ, ಹೇಗೋ ಉಪ್ಪೋ ಸಪ್ಪೆಯೋ ನಿಮ್ಮ ಜೊತೆಗೆ ಇದ್ದುಬಿಡ್ತೀವಿ ಸಾಯೋ ತನಕ, ಇನ್ನೆಷ್ಟು 70 ವರ್ಷ ಆಯಿತು ಅಂತಾರೆ. ನೀನು ಹಾಗಂದ್ಯಾ? ಯಾಕೆ ಹೇಳು ಅಂದಿದ್ದು ನೀನು? ಕ್ಷತ್ರ ಧರ್ಮಾನುರೂಪಾಣಿ, ಕ್ಷತ್ರಿಯಳಾಗಿದ್ದಿ, ನಿನ್ನ ಕಣ ಕಣದಲ್ಲೂ ಕ್ಷಾತ್ರ ಇದೆ, ಮಾತನಾಡಿದೆ. ಅದನ್ನು ಈಗ ನೆನಪಿಸಿಕೋ. ಅಷ್ಟೇ ಕ್ಷಾತ್ರ ತೇಜಸ್ಸು ಇರಬೇಕಲ್ವಾ? ನೀನೇ ಬಯಸಿದ್ದು ನನ್ನ ಮಕ್ಕಳು ಯುದ್ಧ ಮಾಡಬೇಕು,
ನನ್ನ ಗಂಡಂದಿರು ಯುದ್ಧ ಮಾಡಬೇಕು, ನನ್ನ ಅಣ್ಣಂದಿರು ಯುದ್ಧ ಮಾಡಬೇಕು ಅಂತ ನೀನೇ ಅಲ್ವಾ ಬಯಸಿದ್ದು? ಹಾಗೆ ಬಯಸಿದಾಗ ನಿನ್ನಲ್ಲಿ ಅಕಸ್ಮಾತ್ ಇವರು ಸತ್ರೆ ಅಂತನ್ನುವ ಭಾವನೆ ಇರದೇ ಇರುತ್ತಾ? ಇರುತ್ತೆ. ಇದ್ದ ಮೇಲೆ ಅದನ್ನು ಎಕ್ಸ್ಪೆಕ್ಟ್ ಮಾಡಿರ್ತೀಯಲ್ವಾ? ಎಕ್ಸ್ಪೆಕ್ಟ್ ಮಾಡಿದಿ ಅಂತಂದ ಮೇಲೆ ಈಗ ದುಃಖ ಬರಬಾರದಲ್ವಾ? ಇದ್ಯಾವುದೂ ಎಕ್ಸ್ಪೆಕ್ಟ್ ಮಾಡದೇನೆ ಯುದ್ಧ ಮಾಡಿ ಅಂತ ಹೇಳ್ಬಿಡ್ತೀಯ ನೀನು? ಹತೋ ದುರ್ಯೋಧನ ಪಾಪೋ ರಾಜ್ಯಸ್ಯ ಪರಿಪಂಥ್ಯಸೌ ದುಶ್ಯಾಸನಸ್ಯ ರುಧಿರಂ ಪ್ರಾಚಿತಂ ವೈರಣೇಮಯ. ದುರ್ಯೋಧನ ಸತ್ತಿದ್ದಾನೆ, ದುಶ್ಯಾತನನ ಎದೆ ಬಗೆದು ರಕ್ತವನ್ನು ನಾನು ಕುಡಿದಿದ್ದೇನೆ, ನೀನು ತಲೆ ಬಾಚಿದ್ದೀನಿ ಅಂತ ಹೇಳಲಿಲ್ಲ. ದುಶ್ಯಾತನಸ್ಯ ರುಧಿರಂ ಪ್ರಾಶಿತಂತು ರಣೇಮಯ ವೈರಸ್ಯ ಗತಮಾನ್ರಣ್ಯಂ ನಸ್ಮ ವಾಚ್ಯಾ ವಿವಕ್ಷತಾಂ ಜಿತ್ವಾ ಪಾಂಡುಸುತೋ ದ್ರೋಣಸುತೋ ಮುಕ್ತೋ ಬ್ರಾಹ್ಮಣ್ಯಾದ್ ಗೌರವೇಣ ಚ. ದ್ರೋಣಸ್ಯ ಗತಮಾನ್ರಣ್ಯಂ ವೈರಸ್ಯ, ಏನು ನಮ್ಮನ್ನು ಯಾರ್ಯಾರು ಅವತ್ತು ದ್ವೇಷ ಮಾಡಿದರೋ, ಶತ್ರು ಸ್ಥಾನದಲ್ಲಿ ನಿಂತರೋ, ಅವರೆಲ್ಲರ ಋಣ ಪರಿಹಾರ ಮಾಡಿಕೊಂಡಿದ್ದೇವೆ ಸೋಲಿಸುವ ಮೂಲಕ. ನಸ್ಮ ವಾಚ್ಯಾ ವಿವಕ್ಷತಾಂ, ಇನ್ನು ಯಾರು ಹೇಳೋ ಹಾಗಿಲ್ಲ. ಏನಂತ ಸುಮ್ಮನೆ ಪ್ರತಿಜ್ಞೆ ಮಾಡಿದ್ರು, ಏನು ಮಾಡಲಿಕ್ಕಾಗಲಿಲ್ಲ ಅಂತ ಯಾರು ಹೇಳೋ ಹಾಗಿಲ್ಲ. ಮಾತು ಕೊಟ್ಟರು, ಮಾತಾಡಿದ್ರು, ಪ್ರತಿಜ್ಞೆ ಮಾಡಿದ್ರು, ಆಮೇಲೆ ತಪ್ಪಿಬಿಟ್ರು ಅಂತ ಯಾರು ಹೇಳೋ ಹಾಗಿಲ್ಲ. ಅಷ್ಟು ಚೆನ್ನಾಗಿ ನಾವು ಬದುಕಿದ್ದೇವೆ. ಜಿತ್ವಾ ದ್ರೋಣ ಸುತೋ ಮುಕ್ತೋ, ಅಶ್ವತ್ಥಾಮನನ್ನು ಕೊಲ್ಲಲಿಲ್ಲ. ಯಾಕೆಂದರೆ ಬ್ರಾಹ್ಮಣ್ಯಾದ್ ಗೌರವೇಣ ಚ, ಅವನೊಬ್ಬ ಬ್ರಾಹ್ಮಣ ಆದ್ದರಿಂದ, ನಿಜವಾದ ಬ್ರಾಹ್ಮಣ ಆದ್ದರಿಂದ. ಮುಂದೆ ನೋಡಿ, ಸಪ್ತರ್ಷಿ ಆಗ್ತಾನೆ. ಯಶೋಶ್ಚ ಪತಿತಂ ದೇವಿ ಶರೀರಂತವಚೇಷಿತಂ ಮಣಿನಾ ವಿಪ್ರಮುಕ್ತಸ್ಯ ವಿಪ್ರಮುಕ್ತಶ್ಚ ನ್ಯಾಸಿತಶ್ಚ ಯುಧಾನಿ ಚ. ಅವನ ಕೀರ್ತಿ ಹೋಯಿತು, ಬದುಕಿ ಇನ್ನೇನು ಮಾಡಬೇಕು ಅವನು? ಯಶೋಶ್ಚ ಪತಿತಂ ದೇವಿ ಶರೀರಂ ತ್ವಚೇಚಿತಂ, ಅವನ ದೇಹ ಮಾತ್ರ ಉಳಿದಿದೆ. ಅವನದು ಅಂತೇನಾದರೂ ಉಂಟೆ ಸಂಪತ್ತು? ಎಲ್ಲ ಕಳ್ಕೊಂಡಿದ್ದಾನಪ್ಪ ಅವನು. ಮಣಿನ ವಿಪ್ರಮುಕ್ತಶ್ಚ, ಮಣಿ ಇಲ್ಲ. ನ್ಯಾಸಿತಶ್ಚ ಆಯುಧಾನಿವೇ, ಎಲ್ಲ ಆಯುಧಗಳನ್ನು ಕ್ಯಾಡೆ ಇಳಿಸಿದ್ದೇವೆ. ಇನ್ನು ಯಾವ ಅಸ್ತ್ರವನ್ನು ಹಿಡಿಯೋ ಹಾಗಿಲ್ಲ. ಏನು ಅಂತ ಹಿಡಿಬೇಕು ಅಸ್ತ್ರಗಳನ್ನು? ದ್ರೌಪದಿ ಕೇವಲಾನ್ರಣ್ಯಮಾಪ್ತಾಸ್ಮಿ ಗುರುಪುತ್ರೋ ಮತ್ತು ಗುರುರ್ಮಮ ಶಿರಸೈನಂ ಮಣಿಂ ರಾಜ ಗ್ರಹೀತು ಮನಘೋರ್ಹತಿ. ಅದಕ್ಕೆ ದ್ರೌಪದಿ ಹೇಳ್ತಾಳೆ, ಹೌದು ಹೌದು, ಎಲ್ಲರ ಋಣ ಕಳೆದುಕೊಂಡೆ ಅಷ್ಟೇ, ಮತ್ತೇನಾಗಲಿಲ್ಲ. ಕೇವಲ ಆನ್ರಣ್ಯಮಾಪ್ತೋಸ್ಮಿ ಆಪ್ತಾಸ್ಮಿ, ಕೇವಲ ಆನ್ರಣ್ಯಮಾಪ್ತಾಸ್ಮಿ. ಯಾರು ಯಾರು ನನ್ನನ್ನು ಕಾಡಿದ್ರು ಅವರೆಲ್ಲರೂ ಇಲ್ಲ ಈಗ ಅಷ್ಟೇ. ಯಾರು ನನ್ನ ಮಗನನ್ನು ಕೊಂದ ಅವನಿಗೆ ಅವಮಾನ ಆಯಿತು, ಬದುಕಿದ್ದು ಸತ್ತಂತೆ ಆಯಿತು ಅಷ್ಟೇ. ಈ ಮಣಿ ಇಟ್ಕೊಂಡು ನಾನೇನು ಮಾಡಲಿ, ಇದನ್ನು ಧರ್ಮರಾಜನಿಗೆ ಕೊಟ್ಟು ಬಿಡುತ್ತೇನೆ ಅಂತ. ದ್ರೌಪದಿಯ ಈ ನಡೆಯ ರಹಸ್ಯ ಏನು ಅನ್ನೋದನ್ನು ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಅದನ್ನು ನಾಳೆ ನೋಡೋಣ. ತಂ ಗೃಹೀತ್ವಾ ತಥೋ ರಾಜ ಶಿರಸ್ಸೇವಾಕರೋತ್ತದ ಗುರೋರುಚ್ಛಿಷ್ಟಮಿತ್ಯೇವ ದ್ರೌಪದಿ ವಚನಾದಪಿ. ತಂ ಗೃಹೀತ್ವಾ ತಥೋ ರಾಜ, ಆ ಮಣಿಯನ್ನು ತೆಗೆದುಕೊಂಡು ತಲೆ ಮೇಲಿಟ್ಕೊಂಡ ಅಂತೆ ಯುಧಿಷ್ಠಿರ. ಯಾಕೆಂದರೆ ಗುರೋರುಚ್ಛಿಷ್ಟಮಿತ್ಯೇವ, ಗುರುಗಳು ಕೊಟ್ಟಿದ್ದು ಅಂತ. ದ್ರೌಪದಿಯ ಮಾತು ಇದನ್ನು ತಗೋ ಅಂತ ಎರಡು ಕಾರಣದಿಂದ ಇಟ್ಕೊಂಡ್ರು. ತಥೋ ದಿವ್ಯಂ ಮಣಿವರಂ ಶಿರಸಾಧಾರಯನ್ ಪ್ರಭು ಶಿಶುಭೇತ ಮಹಾರಾಜ ಸಚಂದ್ರ ಇವ ಪರ್ವತ. ಆ ಒಳ್ಳೆಯ ಮಣಿಯನ್ನು ಕಟ್ಟಿಕೊಂಡು ಚಂದ್ರನಂತೆ ಕಂಗೊಳಿಸಿದ. ಉತ್ತಸ್ಥೌ ಪುತ್ರ ಶೋಕಾರ್ಥ ತತ ಕೃಷ್ಣ ಮನಸ್ವಿನಿ.
ಕೃಷ್ಣಂ ಚಾಪಿ ಮಹಾಬಾಹು ಅನ್ವ ಪೃಚ್ಛತ್ ಯುಧಿಷ್ಠಿರ. ಅವಳು ಶೋಕದಿಂದ ಕೂಡಲೇ ಈಚೆ ಬಂದಳು. ನೋಡಿ, ಶೋಕದಿಂದ ಕೂಡಲೇ ಈಚೆ ಬಂದ. ಯಾಕೆಂದರೆ ಅಯೋನಿಜತ್ವಾತ್, ಅಯೋನಿಜರು ಅಂತ ಏನಿರ್ತಾರೆ ಮಧ್ವಾಚಾರ್ಯರು ಅದನ್ನು ಹೇಳ್ತಾರೆ. ಅವರು ನಾರ್ಮಲ್ ಅರ್ಧನ್ ಇನ್ಫ್ಲೂಯೆನ್ಸ್ ಅಂತ ಏನಿರ್ತದೆ ಅದರೆಲ್ಲದರಿಂದ ಮೀರಿದ್ರು ಅಂತ ಮಧ್ವಾಚಾರ್ಯರು ನಿರೂಪಣೆ ಮಾಡ್ತಾರೆ. ಹಾಗಾದರೆ ಅವರಲ್ಲಿ ಮಾನುಷ ಭಾವ ಇರಲಿಲ್ವಾ? ಇತ್ತು, ಅಲ್ಪ ಇತ್ತು. ಯಾಕೆ ಇತ್ತು ನೋಡಿ, ಮಧ್ವಾಚಾರ್ಯರು ದೃಷ್ಟದ್ಯುಮ್ನ ಮತ್ತು ದ್ರೌಪದಿ ಹುಟ್ಟಿದಾಗ ಸುಮಾರು 18ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾರೆ. ಮಾನುಷೇಶು ಕ ಸಂವಾಸಾತ್, ಮಾನುಷಾನ್ನೋಪಭೋಗತಃ ಮನುಷ್ಯ ಪುತ್ರತಾಯಾಶ್ಚ ಭಾವೋ ಮಾನುಷ ಏತಯೋ ಅಭೂತ್ ನಾತಿತರಾಮಾಸೀತ್ ಅಂತ. ಮಾನುಷೇಶುತ ಸಂಸರ್ಗಾತ್, ಮನುಷ್ಯರ ಜೊತೆಗೇನೆ ವಾಸ ಮಾಡ್ತಾ ಇದ್ರು. ಮಾನುಷಾನ್ನೋಪಭೋಗತಃ, ದೇಹ ಅಯೋ ನಿಜ ಆದ್ರೇನು, ಮನುಷ್ಯ ಅನ್ನವೇ ತಾನೇ ಊಟ ಮಾಡ್ತಾ ಇದ್ದದ್ದು. ಮತ್ತೆ ಯಾಜೋಪಯಾಜರ ಸಂಕಲ್ಪ ಏನು? ಮಾನುಷಾನ್ನೋಪಭೋಗ ಇದು ಮನುಷ್ಯ ಪುತ್ರತಾಯಾಶ್ಚ, ದ್ರುಪದನ ಮಗಳಾಗಬೇಕು ಅಂತ ತಾನೇ ಸಂಕಲ್ಪ. ಆದ್ದರಿಂದ ಭಾವೋ ಮಾನುಷ ಏತಯೋ, ಇವರು ಅಯೋನಿಜರಾದರೂ ಸ್ವಲ್ಪ ಆ ಮಾನುಷ ಭಾವ ಇತ್ತು. ಅದು ನಾತಿತರಾಮಾಸೀತ್, ಉತ್ಕಟವಾಗಿ ಇರಲಿಲ್ಲ, ಆದ್ದರಿಂದಾಗಿಯೇ ಪೇಟ್ರಿಯಾಟಿಕ್ ಆಗಿರಲಿಲ್ಲ. ಯಾರಿಗೆ ಆ ಪೇಟ್ರಿಯಾಟಿಕ್ ಮೆಂಟಾಲಿಟಿ ಇರೋದಿಲ್ಲ ಅಂದರೆ ಯಾವ ಇದಕ್ಕೂ ಇರಲ್ಲ. ಒಂದು, ಸಾಂಸ್ಕೃತಿಕವಾಗಿ ದೂರ ಇದ್ದವರಿಗೆ ಆ ಪೇಟ್ರಿಯಾಟಿಕ್ ಮೆಂಟಾಲಿಟಿ ಇರೋದಿಲ್ಲ. ಯಾಕೆಂದರೆ ನಮ್ಮ ಭೂಮಿನೇ ಅಲ್ಲ ಇದು ಅಂತಾರೆ. ಇನ್ನು ಇವರು ಅಯೋನಿಜರು ಬೇರೆ. ಅದರಲ್ಲಿ ಯೋನಿಜರಿಗೇನೆ ಇಷ್ಟು ಕೊಬ್ಬಿರಬೇಕಾದ್ರೆ ಇನ್ನು ಅಯೋನಿಜರು ಹೆಣ್ಣಿನ ಯೋನಿಯಿಂದ ಹೊರಗಡೆ ಬರದವರು, ಬೆಂಕಿಯ ಮಗಳು ಇವಳಿಗೆ, ಇವಳಿಗ್ಯಾವುದು ಅಂಟತ್ತೆ, ಇವಳಿಗೆಲ್ಲಿಂದ ಶೋಕ ಬರುತ್ತೆ? ಬರೋಲ್ಲ, ಬಂತು. ಯಾಕೆ? ಮಾನುಷನ್ನ ಊಟ ಮಾಡಿದ್ರಿಂದ, ಬಹಳ ಕಾಲ ಜೊತೆಯಲ್ಲಿದ್ದರು ಅಂತ. ತನ್ನ ಮಕ್ಕಳೇ ಆದರೂ ಕೂಡ ಅಷ್ಟೊಂದು ಇರಲಿಲ್ಲ ಅವಳಿಗೆ ದ್ರೌಪದಿಗೆ. ಅದರಿಂದಾಗಿ ನ್ಯಾಯದಲ್ಲಿ ಮಾತ್ರ ಪಕ್ಷಪಾತ, ತತ್ವದಲ್ಲಿ ಮಾತ್ರ ಪಕ್ಷಪಾತ, ಸತ್ಯದಲ್ಲಿ ಮಾತ್ರ ಪಕ್ಷಪಾತ. ಈ ದ್ರೌಪದಿಯ ಒಂದು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಈ ದ್ರೌಪದಿಯ ಮೆಂಟಾಲಿಟಿಯನ್ನು, ನಮಗೆ ಅಯೋನಿಜರು ಏನು ಅಂತ ಕಲ್ಪನೆ ಬೇಕಲ್ವಾ? ಅದು ಕಲ್ಪನೆ ಇಲ್ಲದೇ ಇದ್ದವರು ದ್ರೌಪದಿಯ ಬಗ್ಗೆ ಏನೇನೋ ಬರೀತಾರೆ. ದ್ರೌಪದಿಗೆ ಹಾಗಾಗಿತ್ತು, ಹೀಗಾಗಿತ್ತು, ಅಷ್ಟು ದುಃಖ ಆಯಿತು, ಇಷ್ಟು ದುಃಖ ಆಯಿತು, ಅದಾಯಿತು, ಇದಾಯಿತು. ಫ್ರಮ್ ದಿ ಡೈರಿ ಆಫ್ ಪಾಂಚಾಲಿ ಅಂತ ಹೇಳಿ ಒಂದು ಇಂಗ್ಲೀಷ್ ಪುಸ್ತಕ ಬೇರೆ ಇದೆ, ಯಾರೋ ಒಬ್ಬಳು ಬರೆದಿದ್ದಾಳೆ, ಪಾಂಚಾಲಿಯ ಡೈರಿ ಇವಳಿಗೆ ಸಿಕ್ತು ನೋಡಿ. ಅವಳು ಭಾವನೆಯಿಂದ ಬರ್ಕೊಂಡಿದ್ದಾಳೆ. ಹೀಗೆ ಏನೇನೋ ನಡೀತಾ ಇರುತ್ತೆ. ಅದು ಅವ್ರದ್ದು ಪಾಪ ಎಕ್ಸ್ಪ್ರೆಷನ್ ನಮ್ಗೆ ಬಿಟ್ಬಿಡ್ಬೇಕು. ಬರೆಯೋದು ಬೇಡ ಅಂತ ನಾವು ಹೇಳ್ತಾ ಇಲ್ಲ, ಯಾಕೆಂದರೆ ದೇವರ ಪ್ರಚೋದನೆ ಮಾಡಿದ್ದು ಅದಲ್ಲ. ಕವಿಯ ಒಂದು ಸ್ವಾತಂತ್ರ್ಯ ಇರುತ್ತೆ, ಆದರೆ ಅದು ತತ್ವ ಅಲ್ಲ. ಹೀಗಾಗಿ ಅನ್ವ ಪೃಚ್ಛದ್ ಯುಧಿಷ್ಠಿರ, ಇತ್ತ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾನೆ. ಅಲ್ಲ, ಹತೇತು ತರ್ವಸೈನ್ಯೇತು, 16ನೇ ಅಧ್ಯಾಯ ಆಯಿತು, 17ನೇ ಅಧ್ಯಾಯ. ಹತೇತು ತರ್ವಸೈನ್ಯೇಷು ಸೌಪ್ತಿಕೇತೈರಥೈಸ್ತ್ರಿಭಿಃ ಶೋಚಮಾನೋ ಬ್ರವೀದ್ರಾಜ ಪಾಂಡವೋ ಯದುನಂದನಂ. ತನ್ನ ಮಕ್ಕಳೆಲ್ಲ ಸತ್ತದ್ದನ್ನು ನೋಡಿ ಕೇಳ್ತಾನೆ ಯುಧಿಷ್ಠಿರ, ಅಲ್ಲ ಯಾವ ಪಾಪದಿಂದ ನನ್ನ ಮಕ್ಕಳು ಸತ್ತೋದ್ರು? ಯಾರೂ ಉಳಿಲಿಲ್ವಲ್ಲ, ಯಾಕೆ? ದುಷ್ಟದ್ಯುಮ್ನನ್ನು ಕೊಂದ,
ಅವನೇನು ಕರ್ಮ ಮಾಡಿದ್ದ? ಎಲ್ಲರೂ ತತ್ತು ಹೋದರು. ಏಕಾಗಿ ಅವನು ಕೊಂದ. ಅವನಿಗೆ ಒಳ್ಳೆ ಬಲಿಷ್ಠ ರಕ್ಷಣೆ ಇತ್ತಲ್ವಾ, ಹೇಗೆ ಕೊಂದ ಅಂತಂದಾಗ ಕೃಷ್ಣ ಉತ್ತರ ಕೊಡ್ತಾನೆ. ಅದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ಇಲ್ಲ ಹೊಟ್ಟೆ ಸೇಡಿಗಾಗಿದ್ದು.